ತಾಜಾ ಸುದ್ದಿಗಾಗಿ ಮಹಾನ್ ಕರ್ಯಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕೊರೋನಾದಿಂದ ಜಾಗೃತಿ ವಹಿಸುವಂತೆ ರಾಯಬಾಗ್ ಶಾಸಕ ದುರ್ಯೋಧನ ಐಹೊಳೆ ಮನವಿ. ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಕೊರೋನಾ ವೈರಸ್ ಹೆಚ್ಚುತ್ತಿದ್ದು ದಿನದಿಂದ ದಿನಕ್ಕೆ ಕೋವಿಡ್ ಪ್ರಕರಣಗಳು ಜಾಸ್ತಿಯಾಗುತ್ತಿವೆ. ಗ್ರಾಮಸ್ಥರು ಕೋವಿಡ್ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕೆಂದು ರಾಯಬಾಗ್ ಶಾಸಕ ಡಿಎಂ ಐಹೊಳೆ ಮನವಿ ಮಾಡಿಕೊಂಡಿದ್ದಾರೆ. ಶನಿವಾರ ಶಾಸಕರು ತಮ್ಮ ಸ್ವಗೃಹದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಗ್ರಾಮೀಣ ಭಾಗದ ಜನರು ಕೊರೋನಾ ಲಕ್ಷಣಗಳು ಕಂಡು ಬಂದ ಕೂಡಲೇ ತಮ್ಮ ಸಮೀಪದ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ಪಡೆದುಕೊಳ್ಳಬೇಕು. ಪ್ರಾಥಮಿಕ ಹಂತದಲ್ಲಿ ಚಿಕಿತ್ಸೆ ಪಡೆಯುವುದರಿಂದ ಕೊರೋನಾ ವೈರಸ್ ಅನ್ನು ನಿಯಂತ್ರಿಸಬಹುದಾಗಿದೆ ಎಂದರು. ರಾಯಬಾಗ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಲಭ್ಯತೆ ಇದ್ದು ಜನರು ಹೆದರುವ ಅವಶ್ಯವಿಲ್ಲ. ಇಲ್ಲಿನ ವೈದ್ಯರು ಹಗಲಿರಳು ಕೊರೋನಾ ಪೀಡಿತರಿಗೆ ಸೇವೆ ಸಲ್ಲಿಸುವಲ್ಲಿ ನಿರತರಾಗಿದ್ದಾರೆ. ಪ್ರಾಥಮಿಕ ಹಂತದಲ್ಲಿ ಚಿಕಿತ್ಸೆ ಪಡೆಯುವುದರಿಂದ ಆಕ್ಸಿಜನ್ ಬೆಡ್ ಅವಶ್ಯಕತೆ ಇರುವುದಿಲ್ಲ ಎಂದರು. ರಾಯಬಾಗ್ ತಾಲೂಕಿನ ಜನತೆ ಕೊರೋನಾ ವೈರಸ್ ತಡೆಗಟ್ಟಲು ಸರ್ಕಾರದೊಂದಿಗೆ ಮತ್ತು ವೈದ್ಯರೊಂದಿಗೆ ಕೈಜೋಡಿಸಬೇಕು. ಕ್ಷೇತ್ರದ ಜನರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಲು ತಾವು ಸದಾ ಸಿದ್ಧರಿರುವುದಾಗಿ ಮತ್ತು ಆಕ್ಸಿಜನ್ ಬೆಡ್ ಹೆಚ್ಚಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು. ಮಹಾನ್ ಕಾರ್ಯ ನ್ಯೂಸ್ಗಾಗಿ ರಾಯಬಾಗ್ದಿಂದ ಸಂತೋಷ್ ಗಿರಿ. ಅಭಿಮಾನಿಗಳಿಗೆ ನನ್ನ ಕೈ ಮುಗಿದು ವಿನಂತಿ ಏನಂತಂದ್ರೆ, ಈಗ ಕೋವಿಡ್ 19 ವೈರಸ್ ಎರಡನೆಯಲ್ಲಿ ಅತಿ ವೇಗವಾಗಿ ಎಲ್ಲ ರಾಜ್ಯ ಮತ್ತು ದೇಶಕ್ಕೆ ತುಂಬ ಹರಡ್ತಾ ಇದೆ. ಅದಕ್ಕಾಗಿ ತಾವು ಎಲ್ಲರೂ ಪ್ರತಿಯೊಬ್ಬರು ಮಾಸ್ಕನ್ನು ಕಡ್ಡಾಯವಾಗಿ ಹಾಕ್ಕೊಳ್ಬೇಕು ಮತ್ತು ಅಂತರವನ್ನು ಕಾಪಾಡಿಕೊಂಡ ಈಗೇನು ಸರ್ಕಾರದ ಒಂದು ಗೈಡ್ಲೈನ್ಸ್ ಏನು ವಿಷಯವಾಗಿರಲಿಲ್ಲ, ಆ ಗೈಡ್ಲೈನ್ಸ್ಕ್ಕೆ ತಾವೆಲ್ಲರೂ ಬೆಂಬಲ ಕೊಡಬೇಕು. ತಾವೆಲ್ಲರೂ ಆ ಗೈಡ್ಲೈನ್ಸಲ್ಲಿ ಇರ್ತಕ್ಕಂಥ ಒಂದು ಏನು ಆದೇಶ ಇರಲಿಲ್ಲ, ಆ ಆದೇಶವನ್ನು ಎಲ್ಲರೂ ಪಾಲನೆ ಮಾಡಬೇಕು ಮತ್ತು ಎಲ್ಲರೂ ಕೂಡ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ತಾವು ಪ್ರತಿಯೊಬ್ಬರೂ ಮಾಸ್ಕನ್ನು ಹಾಕ್ಕೊಂಡು ಅಂತರವನ್ನು ಕಾಪಾಡಿಕೊಳ್ಬೇಕು. ಈಗಾಗಲೇ ನನಗೆ ಎರಡೂ ಮೊಳಕಾಲದ ಆಪರೇಷನ್ ಆಗಿರೋದ್ರಿಂದ ನನಗೆ ಅಡ್ಡಾಡಲಿಕ್ಕೆ ತೊಂದರೆ ಆಗಿರೋದ್ರಿಂದ ತಮ್ಮಲ್ಲಿ ನಾ ಕ್ಷಮೆಯನ್ನು ಕೇಳ್ಕೊಂಡು ನಾ ಫೋನ್ ಮುಖಾಂತರ ತಮ್ಮ ಏನೋ ಸಮಸ್ಯೆ ಇದ್ದರೂ ಕೂಡ ನನಗೆ ಫೋನ್ ಮುಖಾಂತರ ತಾವು ತಿಳಿಸ್ಬೇಕು. ನಿಮ್ಮ ಜೊತೆಗೆ ನಾ ಅದನ್ನು ನಮ್ಮ ಸರ್ಕಾರ ಐತಿ, ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅದಾರು, ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪಜಿಯವರು ಅದಾರು. ಅದಕ್ಕೆ ತಾವು ಯಾರೂ ಭಯಪಡಬೇಕಾಗಿಲ್ಲ, ಅಧೈರ್ಯ ಆಗಬೇಕಾಗಿಲ್ಲ, ಧೈರ್ಯ ಕಳ್ಕೋಬೇಕಾಗಿಲ್ಲ. ತಾವು ತಮಗೆ ಏನೇ ಸಮಸ್ಯೆ ಇದ್ದರೂ, ಕೋವಿಡ್ 19 ವೈರಸ್ ಇದ್ದರೂ ಕೂಡ ತಾವು ಫೋನ್ ಮುಖಾಂತರ ನನಗೆ ಸಂಪರ್ಕ ಮಾಡಿರಿ, ತಾವು ಬರಲಿಕ್ಕೆ ಹೋಗಬೇಡ್ರಿ. ನಾ ಫೋನ್ ಮುಖಾಂತರ ನಿಮ್ಮ ಏನು ಕೆಲಸ ಇದ್ದರೂ ಕೂಡ ನಾ ಸ್ಪಂದನೆ ಮಾಡಿ ನಿಮ್ಮ ಕೆಲಸಕ್ಕೆ ನಾನು ಜೊತೆಯಾಗಿರ್ತೇನೋ, ಮತ್ತು ನಿಮಗೆ ಏನು ದವಾಖಾನೆದ ಸಮಸ್ಯೆ ಇದ್ದರೂ ಕೂಡ ನನಗೆ ಸಂಪರ್ಕ ಮಾಡಿರಿ. ದವಾಖಾನೆದು ಕೂಡ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾ ಸದಾ ನಿಮ್ಮ ಕೂಡ ಅದನ್ನು ತಿಳಿದ ಈ ಸಂದರ್ಭದಲ್ಲಿ ಈ ವಾಹಿನಿ ಮುಖಾಂತರ ನಿಮ್ಮೆಲ್ಲರಿಗೆ ನಾ ಹೇಳಿಕೆ ಇಚ್ಛಪಡ್ತೇನೋ. ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್, ಜೈ ಕನ್ನಡ.